ಸರ್ ಈಗ ನಿಮ್ಮೂರಿಗೆ ಹೋಯ್ತಾ ಇದೀವಿ, ಬಂದ್ಬಿಡಿ. ಎಲ್ಲಿದ್ದೀರಿ? ಹಂಗಾರೆ ನಾವು ಹೋಗಿಲ್ಲ ಅಲ್ಲಿಗೆ. ಬೇಗ ಬೇಗ ಬನ್ನಿ, ನಾವು ಅಲ್ಲಿಗೆ ಹೊರಟಾಯ್ತೇವೆ. ಅದು ಮುಗಿಸ ಮನೆ ಕಡೆ ಹೋಗ್ತೀವಿ. ಏನು ಕೆಲವು ಕಡೆ ಇರ್ತವೆ ಇಲ್ಲ ದೇವಸ್ಥಾನ ಸರ್, ಮತ್ತೊಂದು ಮಾಡ್ತಿದ್ರಿಂದ. ಬಟ್ ಈಗ ಯಾರು ಅಂದ್ರೆ ನಿಮ್ಗೆ ಪರಿಚಯ ಇಲ್ಲದವ್ರು ಯಾರು ಇಲ್ಲ ನನಗೆ. ಐನೂರು ಐವತ್ತು ಹಳ್ಳಿನೂ ಇದ್ದಿದ್ರಾದ್ರೂ ಪರಿಚಯ. ಹ್ಞೂ, ಚಂದನವಾಹಿನಿಯವರು ಒಂದು ಬೈಕ್ ತಗೋತವ್ರೆ. ಆಯ್ತು, ಬೋರ್ಡ್ ಐತೆ ಅಲ್ಲಿ. ಮೇಡಮ್ ಹೊರಟ್ರಾ? ಇಲ್ಲ, ನಡೀ ನಡೀತಾ ಇದೆ, ಬನ್ನಿ ಮೇಡಮ್. ಇಲ್ಲ, ಅವ್ರು ಪಂಚಾಯತ್ ಬರ್ಲಿ ಪಾಪ. ಆಯ್ತು, ಅವ್ರ ಕೆಲಸ ಮುಗಿಸ್ಕೊಂಡ್ಬರ್ಲಿ. ಹಾ ಮೇಡಮ್, ಈಗ ಒಂದು ಹೂ ಇದೆ ಎಲ್ಲ ಆ್ಯಂಗಲ್ ಅಲ್ಲಿ ಫೋಕಸ್ ಮಾಡ್ಬೇಕು. ನಮ್ಮದು ಟೆಕ್ನಿಕಲ್ ಆಗಿ ಬರಲ್ಲ ಇದೆ. ಅಲ್ಲಿ ಹಾಕಲ ತಗೋಬಿಡಿ, ಇದು ಟೆಕ್ನಿಕಲ್ ಆಗೋ ತಗೊಂಡು ಜಾಸ್ತಿ. ಇಲ್ಲ, ನಾನು ನೋಡಿದೆ ಅದಕ್ಕೆ. ಎವರು ಮತ್ತೆ ತಗೊಂಡ್ಬಿಡಿ ಸರ್, ಕೆಪೆ ಕೊಟ್ಟು ಬಿಡು ಸಾಕು, ಕೆಪೆ ಕೊಟ್ರೆ ಸಾಕು. ಬಿಫೋರ್ ಫೋಟೋ
ಪುಣ್ಯ ಕಿನ್ನಾರ ನೀರ್ ಐತೆ. ಇವ್ರು ಬೇಡ, ನಿಮ್ಮ ಮನೆಯವ್ರು ಇದಾರಾ? ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವ್ರೆ. ಆಯ್ತು, ಅವ್ರ ತಾನೆ ಮಾತಾಡ್ಸ್ರಿ ಅಕ್ಕ. ಹಾಯ್, ನಿನ್ನ ಹೆಸರೇನಮ್ಮ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇನಕಾದೇವಿ ಪಿ ಅಂತೇಳ್ಬಿಟ್ಟು, ನಾನು ಈ ತಾಲೂಕು ಪಂಚಾಯತಿ ನಾಗಮಂಗಲ ತಾಲೂಕು ಪಂಚಾಯತಿನಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹುಲಿಕೆರೆ ಗ್ರಾಮ ಪಂಚಾಯತಿ ಏನಿದೆ, ಈ ಗ್ರಾಮ ಪಂಚಾಯತಿಯಲ್ಲಿ 14 ಒಟ್ಟು 14 ಗ್ರಾಮಗಳು ಬರ್ತವೆ ಮತ್ತು ಇದರ ಒಟ್ಟು ಜನಸಂಖ್ಯೆ 6,382 ಇದೆ. 2015 ಹೊಸದಾಗಿ ಈ ಗ್ರಾಮ ಪಂಚಾಯತಿ ನಿರ್ಮಾಣ ಆಗಿದೆ. ಮತ್ತು ಇದು ಮೊದಲು ಈ ಗ್ರಾಮ ಪಂಚಾಯತಿ ನಿರ್ಮಾಣ ಆದಾಗ ಇದಕ್ಕೆ ಕಟ್ಟಡ ಇಲ್ಲದೆ ಇರೋದ್ರಿಂದ 2019-20 ನರೇಗಾ ಯೋಜನೆಯಡಿ ಈ ಗ್ರಾಮ ಪಂಚಾಯತಿಗೆ ಒಟ್ಟು 17 ಲಕ್ಷಗಳನ್ನ ಖರ್ಚು ಮಾಡಿ ನರೇಗಾ ಯೋಜನೆಯಲ್ಲಿ ಈ ಕಟ್ಟಡವನ್ನು ಕೂಡ ನಾವು ಶುರು ಮಾಡಿದ್ದೇವೆ. ಮತ್ತು ಇದು ಏನು ನಾವು ನೋಡ್ತಾ ಇದ್ದೀವಿ, ಈ ಗ್ರಾಮ ಪಂಚಾಯತಿ ನಡೀತಾ ಇರೋದು ಇದೇ ಕಟ್ಟಡದಲ್ಲಿ. ಮತ್ತು ಈ ನರೇಗಾ ಯೋಜನೆಯಡಿ ಈ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಇರುವಂಥದ್ದು 1,319 ಜಾಬ್ ಕಾರ್ಡ್ಗಳಿವೆ. ಅದರಲ್ಲಿ ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ಬಂದು 869 ಇದೆ. ಈ ನರೇಗಾ ಯೋಜನೆಯಲ್ಲಿ ನಾವು ಮೇಜರಾಗಿ ತೆಗೆದುಕೊಂಡಿರುವಂಥದ್ದು ಅಂತಂದರೆ 2023-24 ಸಾಲಲ್ಲಿ ಒಟ್ಟು 5 ಕೋಟಿ ಇಲ್ಲಿ ಕ್ರಿಯಾ ಯೋಜನೆ ಬಜೆಟ್ ಆಗಿತ್ತು. ಇದರಲ್ಲಿ ಆಲ್ರೆಡಿ ನಾವು 2 ಕೋಟಿಯಷ್ಟು ಅಮೌಂಟನ್ನು ವ್ಯಯ ಮಾಡಿದ್ದೇವೆ ವಿವಿಧ ಕಾಮಗಾರಿಗಳಿಗೆ. ಅದರಲ್ಲಿ ಕಲ್ಯಾಣಿಗಳು, ಕೆರೆ ಕಟ್ಟೆಗಳು, ಇದ್ರ ಜೊತೆಗೆ ಕಾಂಪೌಂಡ್ಗಳು, ಶಾಲಾ ಕಾಂಪೌಂಡ್ಗಳಿಗೆ ಇದರ ಅವಕಾಶ ಇದೆ. ಎನ್ ಆರ್ ಎಲ್ ಎಮ್ ಶೆಡ್ಡು, ಎಸ್ ಎಚ್ ಇ ಶೆಡ್ಡು, ಇದನ್ನೆಲ್ಲ ಹೊಸದಾಗಿ ನಾವು ಎಸ್ ಎಚ್ ಇ ಶೆಡ್ ಕೂಡ ನಾವು ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದಲ್ಲದೇನೇ ವೈಯಕ್ತಿಕ ಕಾಮಗಾರಿಗಳಾದಂತಹ ಕೊಟ್ಟಿಗೆ ಇರ್ಬೋದು, ದನದ ಕೊಟ್ಟಿಗೆ, ಕುರಿ ಕೊಟ್ಟಿಗೆ, ಮೇಕೆ ಶೆಡ್ಡು, ಕೃಷಿ ಹೊಂಡ ನಿರ್ಮಾಣ, ಇದರ ಜೊತೆಗೆ ನಾವು ವಿವಿಧ ಬಚ್ಚಲುಗುಂಡಿ, ಎರೆಹುಳು ಘಟಕ, ಈ ಎಲ್ಲ ಕಾಮಗಾರಿಗಳನ್ನು ಕೂಡ ನಾವು ಈ ನರೇಗಾ ಯೋಜನೆಯಲ್ಲಿ ತಗೊಂಡಿದ್ದೀವಿ. ಇಲ್ಲಿ ನರೇಗಾ ಯೋಜನೆಯಲ್ಲಿ ಇಲ್ಲಿ ಬಳಸುವಂತಹ ವೈಯಕ್ತಿಕ ಫಲಾನುಭವಿಗಳಿಗೆ ಇದರಿಂದ ತುಂಬಾ ಅನುಕೂಲ ಆಗ್ತದೆ. ಯಾಕಂತಂದರೆ ಸಹಾಯಧನ ಅನುದಾನ ಬರೋದ್ರಿಂದ ಅವರು ವೈಯಕ್ತಿಕವಾಗಿ ಈ ಅನುದಾನಗಳನ್ನ ಬಳಸಿಕೊಂಡು ಅವರು ಆರ್ಥಿಕವಾಗಿ ಸಬಲೀಕರಣ ಒಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು, ಮಹಿಳಾ ಕೂಲಿ ಕಾರ್ಮಿಕರನ್ನ ನಾವು 60%, 60%ಕ್ಕಿಂತ ಹೆಚ್ಚು ತೊಡಗಿಸೋದ್ರಿಂದ ಇಲ್ಲಿ ಕೆಲಸಗಳಾಗೋದ್ರಿಂದ ಮಹಿಳಾ ಸಬಲೀಕರಣ ಕೂಡ ಆಗತ್ತೆ ಅನ್ನೋದು ನಮ್ಮೆಲ್ಲರ ಆಶಯ. ಇನ್ನು ಈ ವರ್ಷ 2024-25 ಸಾಲಿನಲ್ಲಿ ಈ ಕ್ರಿಯಾ ಯೋಜನೆಯಲ್ಲಿ 2,569 ಲಕ್ಷಗಳನ್ನ ನಾವು ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ 50 ಲಕ್ಷಗಳನ್ನ ವ್ಯಯ ಮಾಡಲಾಗಿದೆ. ಮೇಜರಾಗಿ ಈಗ ಎನ್ ಆರ್ ಎಮ್ ವರ್ಕ್ಸ್ ಅಂತಂದರೆ ನೈಸರ್ಗಿಕ ಸಂಪನ್ಮೂಲ ವರ್ಗಗಳಾದಂತಹ ಕೆರೆ ಕಟ್ಟೆ ಅಭಿವೃದ್ಧಿ ನಡೀತಾ ಇದೆ. ಅದರಲ್ಲಿ ಸಮಗ್ರ ಅಭಿವೃದ್ಧಿ ಮಾಡ್ತೀವಿ, ಪಿಚ್ಚಿಂಗ್ ಇರ್ಬೋದು, ಇನ್ನೊಂದು ಮತ್ತೊಂದು ಇನ್ಲೆಟ್ ಔಟ್ಲೆಟ್ ಎಲ್ಲ ಕೊಟ್ಟು ಕೆರೆಗಳನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡೋದು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶ. ಮತ್ತು ಇದು ನಮ್ಮ ಅವರ ಒಂದು ಗುರಿ ಆಗಿರುತ್ತೆ. ಇದ್ರ ಜೊತೆಗೆ 12 ಫ್ಲ್ಯಾಗ್ಶಿಪ್ ಅಂತ ಬೇರೆ ನಮಗೆ ಒಂದು ಟಾರ್ಗೆಟನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದರಿಂದ ಏನಂತಂದರೆ ಮೇಜರಾಗಿ ನಾವು ಅಂಗನವಾಡಿಗಳು, ಮತ್ತು ಕಾಂಪೌಂಡ್ಗಳು, ಮತ್ತು ಆಟದ ಮೈದಾನಗಳು, ಇದನ್ನು ತಗೊಳ್ಳೋದ್ರಿಂದ ಶಾಲಾ ಮಕ್ಕಳಿಗೂ ಕೂಡ ಅನುಕೂಲ ಆಗ್ತದೆ. ಮತ್ತು ಬಿಲ್ಡಿಂಗ್ಗಳು ಆಗೋದ್ರಿಂದ ನಮಗೆ ನರೇಗಾ ಯೋಜನೆಯಡಿಯಲ್ಲಿ ಇದರ ಎಲ್ಲ ಉಪಯೋಗಗಳನ್ನ ಪಡ್ಕೊಳ್ಳಿಕ್ಕೆ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ಅನುಕೂಲ ಆಗುತ್ತದೆ ಅಂತ ಹೇಳಿಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಹೆಸರು ರಾಮಕೃಷ್ಣಗೌಡ ಅಂತ. ಇಲ್ಲೇ ಪಕ್ಕದ ಊರು. ಇಲ್ಲಿ ನರೇಗಾದಲ್ಲಿ ಕೆಲಸಕ್ಕೆ ಬರ್ತಾಯಿದ್ದೀವಿ. ಡೈಲಿ ನಮ್ಗೆ ಕೂಲಿ ಸಿಗ್ತೈತೆ, ಏನು ತೊಂದರೆ ಇಲ್ಲ. ವಾರ ವಾರ ಕೂಲಿ ಕೊಡ್ತಾರೆ. ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ದಿನನಿತ್ಯ ಕೂಲಿಗಳು 349 ರೂಪಾಯಿ ದುಡ್ಡನ್ನ ನಮ್ಮ ಅಕೌಂಟ್ಗೆ ಕಳಿಸ್ತಾವ್ರೆ. ಅದರಿಂದ ನಮ್ಗೆ ಅನುಕೂಲ ಆಗಿದೆ, ಏನು ತೊಂದರೆ ಇಲ್ಲ. ನಾವಿಲ್ಲಿ ಸುಮಾರು 4-5 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಜಾಬ್ ಕಾರ್ಡ್ ಐತೆ, 230 ಜಾಬ್ ಕಾರ್ಡು, 229 ಎರಡವೆ. ಅದರಲ್ಲಿ ಕೂಲಿ ತಗೋತೀವಿ ಆರಾಮಾಗಿ, ಜೀವನಕ್ಕೆ ಆರಾಮಾಗಿ ಎಂದು ಹೊಟ್ಟೆಪಾಡಿಗೆ ಅಂತ ಆಪತ್ರೆ ಇಲ್ಲ. ಸರ್, ಎಂ ಮಲ್ಲೇಶ್.
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುಲಿಕೆರೆ ಗ್ರಾಮ ಪಂಚಾಯಿತಿ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕಸಬಾ ಹೋಬಳಿ ಗ್ರಾಮ ಕಸಬಾ ಹೋಬಳಿಯಲ್ಲಿ ಬರುತ್ತೆ. ಇಲ್ಲಿ ನಾವು ಶೇಕಡ 2023-24 ಸಾಲಿನಲ್ಲಿ 22-23 ಸಾಲಿನಲ್ಲಿ ಶೇಕಡ 100ಕ್ಕಿಂತ ಹೆಚ್ಚು ಪ್ರಗತಿಯನ್ನು ಸಾಧಿಸಿದ್ದೀವಿ. ಅನೇಕ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಮುಖ್ಯವಾಗಿ ಏನು ಉಲ್ಲೇಖ ಮಾಡಿದ್ದಾರೆ ಆ ಥರದ 18 ಕಾಮಗಾರಿಗಳನ್ನು ವೇರಿಯಸ್ ಕಾಮಗಾರಿಗಳನ್ನು ಅನುಷ್ಠಾನವನ್ನು ಮಾಡಿದ್ದೀವಿ. ಆ ಕಾಮಗಾರಿಗಳ ಜೊತೆಗೆ ನಮ್ಮ ವಿವಿಧ ವೈಯಕ್ತಿಕ ಕಾಮಗಾರಿಗಳನ್ನು ಕೂಡ ಅನುಷ್ಠಾನ ಮಾಡಿದ್ದೀವಿ. ಒಟ್ಟಾರೆ ಶೇಕಡ 170% ಪ್ರಗತಿಯನ್ನು ಸಾಧಿಸಿದ್ದೀವಿ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 1780 ಜಾಬ್ ಕಾರ್ಡ್ ಆ್ಯಕ್ಟಿವ್ ಜಾಬ್ ಕಾರ್ಡ್ ಇದೆ. ಸಾಕಷ್ಟು ಶೇಕಡ 100% ಕ್ರಾಸ್ ಆಗುವ ಮಟ್ಟದಲ್ಲಿ ಕಾಮಗಾರಿಗಳು ಮತ್ತು ಕೂಲಿ ಹಣವನ್ನು ಕೂಡ ಪಾವತಿ ಮಾಡಿರುತ್ತೇವೆ. ಹಾಗಾಗಿ ಗ್ರಾಮ ಪಂಚಾಯತಿನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಈ ಯೋಜನೆ ಅನೇಕ ಜನರಿಗೆ ಮತ್ತು ಸಮುದಾಯಕ್ಕೆ ಅನೇಕ ಉಪಯೋಗವನ್ನು ತಂದುಕೊಟ್ಟಿರೋದು ಈ ಸಾಕ್ಷಿಯಾಗಿದೆ. ಮತ್ತು ಸ್ವಚ್ಛತೆಯ ದೃಷ್ಟಿಯಲ್ಲೂ ಕೂಡ ಈಗ ಒಂದು ಸ್ವಚ್ಛ ಸಂಕೀರ್ಣ ಘಟಕದ ಮುಂದೆ ನಾವಿದ್ದೇವೆ. ಈಗಾಗಲೇ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಇನ್ನು ಮುಂದೆ ನಾವು ಕೂಡ ಇಡೀ ಗ್ರಾಮದ ಏನು ಕಸವನ್ನು ಇಲ್ಲಿ ನಾವು ಬೈಫರ್ಕೇಶನ್ ಮಾಡೋದ್ರ ಮುಖಾಂತರ ಅದರಿಂದ ಕಸದಿಂದ ರಸ ಅನ್ನೋ ರೀತಿಯಲ್ಲಿ ಇದನ್ನು ನಾವು ಹಣವಾಗಿ ಪರಿವರ್ತಿಸಿ ಊರಿನ ಸ್ವಚ್ಛತೆಯನ್ನು ಮಾಡೋದ್ರ ನಿಟ್ಟಿನಲ್ಲಿ ಕೂಡ ನಾವು ಎಲ್ಲ ಹಂತದ ಮಂಡಳಿ ಮತ್ತು ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರು ಇದೆಲ್ಲದವನ್ನು ಬಳಸ್ಕೊಂಡು ಅತಿ ಹೆಚ್ಚು ಸಮುದಾಯವು ನಮ್ಮ ಗ್ರಾಮ ಪಂಚಾಯತಿ ಆಡಳಿತದ ಜೊತೆ ಸಹಕಾರ ನೀಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಹೆಸರು ಪುನೀತ್ ಅಂದ್ಬಿಟ್ಟು, ನಮ್ಮದು ಊರು ಬಂದುಬಿಟ್ಟು ಚೋಳೆನಳ್ಳಿ ಅಂದ್ಬಿಟ್ಟು, ನಮ್ಮದು ಪದವಿ ಆಗಿದೆ ವಾಣಿಜ್ಯ ಡಿಪಾರ್ಟ್ಮೆಂಟಲ್ಲಿ ಪದವಿ ಆಗಿದೆ. ತುಂಬ ಕಡೆ ನಾವು ಉದ್ಯೋಗ ಎಲ್ಲ ಸರ್ಚ್ ಮಾಡಿ ನೋಡಿ ಇಲ್ಲೆಲ್ಲ ಮನೆಯೆಲ್ಲ ಪರಿಸ್ಥಿತಿ ಎಲ್ಲ ಸ್ವಲ್ಪ ಆರ್ಥಿಕವಾಗಿ ಎಲ್ಲ ಹಿಂದೆ ಇತ್ತು. ಈ ಏನಿದೆ ನರೇಗಾಯಿಂದ ನಮಗೆ ತುಂಬ ಅನುಕೂಲವಾಗಿದೆ. ನಾವು ಇಲ್ಲಿ ಪಂಚಾಯತಿ ಬಂದು ನಾವು ಉದ್ಯೋಗ ಬೇಕು ಅಂತ ಕೇಳಿದ್ದು, ಉದ್ಯೋಗದಿಂದ ಉದ್ಯೋಗ ಚೀಟಿ ಮಾಡಿಕೊಟ್ಟು ಈಗ ಉದ್ಯೋಗ ಕೊಟ್ಟಿದ್ದಾರೆ. ಡೈಲಿ 349 ರೂಪಾಯಿ ಕೂಲಿ ಮತ್ತು ವಾರಕ್ಕೆ ನಮ್ಮ ಅಕೌಂಟ್ಗೆ ನೇರವಾಗಿ ಪೇಮೆಂಟ್ ಮಾಡ್ತಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಬಡ ಜನಗಳಿಗೆ ಏನು ತೊಂದರೆ ಇಲ್ಲ. ಏನು ವರ್ಷಕ್ಕೆ ನಮಗೆ ಒಂದು 100 ದಿನ ಕೆಲಸ ಕೊಡ್ತಿದ್ದಾರೆ. ಈಗ ವರ್ಷ ಸ್ವಲ್ಪ ಮುಂಚೆ 200 ಚಿಲ್ಲರೆ ಇತ್ತು ಅಮೌಂಟು, ಈಗ 349 ರೂಪಾಯಿ ಮಾಡಿದ್ದಾರೆ. ತುಂಬ ನಾವು ಸುಮಾರು 2 ವರ್ಷದಿಂದ ಈ ನರೇಗಾ ಕೆಳಗಡೆ ಕೆಲಸ ಮಾಡ್ತಿದ್ದೀನಿ. ತುಂಬ ಇದು ಇಲ್ಲಿ ಕಟ್ಟೆಗಳಾಗಲಿ ಮತ್ತು ಇದು ಶೆಡ್ ಅನ್ ಬಿಲ್ಡಿಂಗ್ ಅಂದ್ಬಿಟ್ಟು ಎನ್ ಎಲ್ ಎಮ್ ಆರ್ ಶೆಡ್ ಅಂದ್ಬಿಟ್ಟು ಇಲ್ಲೇ ಕೆಲಸ ಕೊಟ್ಟಿದ್ದಾರೆ. ತುಂಬ ಆಗಲೇ ಒಂದು 2 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ ಇಲ್ಲೇ. ಸುಮಾರು ಒಂದು ತಿಂಗಳಿಗೆ ಇಲ್ಲ ಅಂದರೆ ಒಂದು 3 ವಾರ ನಮಗೆ ಕೆಲಸ ಸಿಗುತ್ತೆ. ಇಲ್ಲೇನಾಗಿದೆ ಅಂದರೆ ಈ ನರೇಗಾದಿಂದ ನಮಗೆ ಬಡ ಈಗ ಜನಗಳಿಗಾಗಲಿ ಈಗ ನಮ್ಮ ಯುವಕರುಗಳಿಗಾಗಲಿ ಈಗ ಹೊರಗಡೆದಕ್ಕಿಂತ ಈಗ ಹಳ್ಳಿ ಮಟ್ಟದಲ್ಲಿ ಬಂದಾಗ ಈ ನರೇಗಾ ಅನ್ನೋದು ತುಂಬ ಅನುಕೂಲ ಆಗ್ತಿದೆ ನಮಗೆ. ಉದ್ಯೋಗ ಇದ್ರ ತುಂಬ ಉದ್ಯೋಗ ಸೃಷ್ಟಿಯಾಗ್ತಿದೆ. ಈಗೇನು 100 ದಿನ ಇದೆ, ಮುಂದೆ ಇನ್ನೂ ತುಂಬ ಮಾಡಿಸ್ಕೊಂಡು ಈಗ ಜನಗಳೆಲ್ಲ ಯುವಕರುಗಳ ಹೊರಗಡೆ ಹೋಗೋದಕ್ಕಿಂತ ನಮ್ಮ ಹಳ್ಳಿಗಳಲ್ಲೇ ನಮ್ಮ ಪಂಚಾಯಿತಿ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ಉದ್ಯೋಗನ ಇಲ್ಲೇ ಪಡ್ಕೋಬೋದು ಅಂತ ನನ್ನ ಅನಿಸಿಕೆ. ಮುಖ್ಯ ಪ್ರೋಗ್ರಾಮ ಹುಲ್ಲಿಕೆರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವಂಥ ಗ್ರಾಮ ಇದು. ಇದು ಮಹಾತ್ಮ ಗಾಂಧಿ ಯೋಜನೆಯಡಿ ಈ ಕಾಮಗಾರಿ ಮಾಡಿದ್ದೀವಿ. ಅದು 7 ಲಕ್ಷದ ಕಾಮಗಾರಿ. ಇದು ಊರಲ್ಲಿ ಕಲ್ಯಾಣಿ ಮೂಲೆ ಗುಂಪಾಗಿತ್ತು. ಈ ಮಹಾತ್ಮ ಗಾಂಧಿ ಯೋಜನೆಯಡಿ ಬಂದಮೇಲೆ 4 ಜನಕ್ಕೆ ಉಪಯೋಗ ಆಗೋಂಥ ಕೆಲಸ ಮಾಡಿಕೊಟ್ಟಿದ್ದೀನಿ. ಮತ್ತು ಈ ನೀರಿನ ಶೇಖರಣೆಯ ನಾವು ಯಾವ್ದಾರು ಹಬ್ಬ ಹರಿದಿನಕ್ಕೆ ದೇವರು ಕಾರ್ಯ ಮಾಡೋಂಥ ಟೈಮ್ಗೆ ಈ ಗ್ರಾಮದಲ್ಲಿ ಬಳಸ್ಕೊತಾವ್ರೆ. ಭಾಳ ಅನುಕೂಲ ಆಗಿದೆ ಮೇಡಮ್, ಇದರಿಂದ ನಮಗೆ ಭಾಳ ಖುಷಿ ತಂದಿದೆ. ಇದ್ರ ಜೊತೆಗೆ ಇನ್ಯಾವುದಾದ್ರು ಮೇಡಮ್, ನಮ್ಮ ಅಂಕಶಾಪುರದ ಗ್ರಾಮದಲ್ಲಿ ಇವತ್ತು ಒಂದು 40-45 ಲಕ್ಷ 55 ಲಕ್ಷ ತನಕ ಕಾಮಗಾರಿ ಮಾಡಿಸಿದ್ದೀವಿ ಮೇಡಮ್. ಕಣ ಮಾಡಿದ್ದೀವಿ, ಸಾರ್ವಜನಿಕರು ಕಣ ಮಾಡಿದ್ದೀವಿ, ಬಾಕ್ಸ್ ಚರಂಡಿಗಳು ಮಾಡಿದ್ದೀವಿ, ಕೆರೆ ಕಟ್ಟೆ ಮಾಡಿದ್ದೀವಿ, ಅಲ್ಲಿಂದ ಈರುಳ್ಳಿ ಶೆಡ್ಗಳು ಕೊಟ್ಟಿದ್ದಾರೆ, ಬಟ್ಟೆ ಧಾನ್ಯ ಕೊಟ್ಟಿಗೆಗಳು ಕೊಟ್ಟಿದ್ದಾರೆ. ರೈತರು ಜೊತೆಗೆ ಭಾಳ ಅನುಕೂಲ ಮಾಡಿಕೊಟ್ಟಿದೆ ಮೇಡಮ್ ಈ ಕಾಮಗಾರಿಯಿಂದ. ಭಾಳ ಅನುಕೂಲ ಆಗಿದೆ. ಶಿವರಾಜು ಮೇಡಮ್.